ಪ್ರಿಯ ವೀಕ್ಷಕರೇ, ರಾಜಕೀಯ ರಾಜಕಾರಣಿಗಳು, ದೇಶ, ಕೇಂದ್ರ, ರಾಜ್ಯ, ಕ್ಷೇತ್ರ, ಹೋರಾಟ, ಸಮಾಜ ಸೇವೆ, ಸತ್ಯ, ಶ್ರದ್ಧೆ, ನಿಷ್ಠೆ, ಸ್ನೇಹ, ಸ್ಪಂದನೆ, ಕಾಳಜಿ, ಆದರ್ಶ, ಸ್ವಾಭಿಮಾನ, ಆಸಕ್ತಿ, ಆಲೋಚನೆ, ಆತ್ಮವಿಶ್ವಾಸ, ಪ್ರಾಮಾಣಿಕತೆ, ದಕ್ಷತೆ, ವ್ಯವಸ್ಥೆ, ಅವ್ಯವಸ್ಥೆ, ಚಿಂತನೆ, ಅಭಿವೃದ್ಧಿ, ನಡೆ, ನುಡಿ, ಏಳು ಬೀಳು, ಭೂತ, ವರ್ತಮಾನ, ಭವಿಷ್ಯ, ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ, ಕ್ಷೇತ್ರದ ಒಂದು ಜನಪ್ರತಿನಿಧಿಯ, ಜನನಾಯಕನ ರಾಜಕೀಯೇತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ politiciansinindia.com/social-media ಮೂಲ ಉದ್ದೇಶ. ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಮೈಸೂರು ಜಿಲ್ಲೆಯ KR ನಗರ ತಾಲ್ಲೂಕಿನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ಸಮಾಜ ಸೇವಕರು, KR ನಗರ ತಾಲ್ಲೂಕಿನ ಹಂಪಾಪುರ ಕ್ಷೇತ್ರದಿಂದ ಹಾಲಿ ತಾಲೂಕ್ ಪಂಚಾಯಿತಿ ಸದಸ್ಯರಾದಂತಹ ಶ್ರೀಮತಿ ಸಿದ್ದಮ್ಮ ದೇವರಾಜ್ ಅವರು ಹಾಗೂ ಇವರ ಯಜಮಾನರಾದಂತಹ ಮಾನ್ಯ ಶ್ರೀ ದೇವರಾಜ್ PS ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಈ ದಂಪತಿಗಳಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತಗಳು. ನಮಸ್ತೆ. ನಮಸ್ಕಾರ. ಮೊಟ್ಟ ಮೊದಲಾಗಿ ಮೇಡಮ್ ಅವರೇ, ತಮ್ಮ ಒಂದು ಸಣ್ಣ ಕಿರು ಪರಿಚಯ ಕೊಡಿ ನಮ್ಮ ವೀಕ್ಷಕರಿಗೆ. ಸರ್, ನಾನು 2016 ರಾಜಕೀಯಕ್ಕೆ ಕಾಲಿಟ್ಟು ಪ್ರವೇಶ ಮಾಡಿದೆ. ಮೊದಲನೇದಾಗಿ ತಮ್ಮ ಒಂದು ಹೆಸರು ಹೇಳಿ. ಸಿದ್ದ ತಾಲೂಕ್ ಪಂಚಾಯತಿ ಹೆಸರು. ತಮ್ಮ ಹೆಸರು? ನಮ್ಮ ಹೆಸರು ಸಿದ್ದಮ್ಮ ಸರ್. ಓಕೆ. ಯಜಮಾನರ ಹೆಸರು? ದೇವರಾಜ್, PS ದೇವರಾಜ್. ಈಗ ಹಾಲಿ ತಾಲೂಕ್ ಪಂಚಾಯತಿ ಸದಸ್ಯರು, ಹಂಪಾಪುರ ಕ್ಷೇತ್ರ. ಹೌದಾ? ಹಾ. ದೇವರಾಜ್ ಅವರೇ, ತಮ್ಮ ಒಂದು ಸಣ್ಣ ಕಿರು ಪರಿಚಯ. ಸರ್, ನಾನು ಈ ಹಂಪಾಪುರ ಗ್ರಾಮದಲ್ಲೇ ಜನಿಸಿದಂಥ. ಓಕೆ. ನಮ್ಮ ತಂದೆ ತಾಯಿ ಎಲ್ಲ ಇಲ್ಲಿಯವರೇ. ಓಕೆ. ಈಗ ಸಿದ್ದಮ್ಮನವ್ರನ್ನ ನಾನು ಮದುವೆಯಾಗಿದ್ದು ಇದೇ ಕ್ಷೇತ್ರದ, ಇದೇ ಹಂಪಾಪುರ ಗ್ರಾಮದ. ಬೇರೆ ನಮಗೆ ಹಿಂದಿನಿಂದನು ಇದ್ರ ಬಗ್ಗೆ ಭಾರಿ ಆಸಕ್ತಿ ರಾಜಕೀಯದಲ್ಲಿ. ನಂತರ ನಾನು ರೈಲ್ವೆ ಇಲಾಖೆಯಲ್ಲಿ ಇದ್ದಂಥ. ಓಕೆ. ಇಲ್ಲಿ ನಾನು ಆಗ್ಲಿಂದನು ನನ್ನ ಒಂದು ಭಾವನೆ ಏನಿತ್ತು ಅಂದರೆ ಸಮಾಜ ಸೇವೆ ಮಾಡಬೇಕು ಅಂತ ಭಾರಿ ಮನಸ್ಸಿತ್ತು. ಮನಸ್ಪೂರ್ವಕವಾಗಿ ಅದರಿಂದ ಸಣ್ಣ ಪುಟ್ಟ ಕಾರ್ಯಗಳನ್ನ ಆಗ್ಲಿಂದ ಮಾಡ್ಕೊಂಡು ಬರ್ತಾ ಇದ್ದೆ. ಬರ್ತಾ ಇರ್ಬೇಕಂತ ಸಂದರ್ಭದಲ್ಲಿ ಇದೊಂದು ಅವಕಾಶ ಸಿಕ್ತು ನನಗೆ. ನಮ್ಮ ತಂದೆನೂ ಹಿಂದೆ ಇದೇ ಕಾಂಗ್ರೆಸ್ ಪಕ್ಷದಲ್ಲಿ ಭಾರಿ ಹೋರಾಟ ಮಾಡಿದಂಥ ವ್ಯಕ್ತಿ. ವಿಶ್ವನಾಥ್ ಅವರಿಗೆ ತುಂಬ ಪರಿಚಿತರು. ಓಕೆ. ಅವರು ಅದೇ ದಾರಿಯಲ್ಲಿ ಹೋದ ದಾರಿಲೇ ನಾನು ಈಗ ಆ ಒಂದು ವಿಶ್ವನಾಥ್ ಸಾಹೇಬರ ಒಂದು ಮಾರ್ಗದರ್ಶನದಿಂದ ನಾವು ಈ ಪಕ್ಷದಲ್ಲಿ ಕಂಡುಕೊಂಡಿದ್ದೀವಿ. ಓಕೆ. ಪರಿಚಿತರು ಎಲ್ಲ ಜನರನ್ನು ನಮ್ಮ ನನಗೆ ಸೇರ್ತಕ್ಕಂಥ ವ್ಯಾಪ್ತಿಲಿ ಜನಗಳಿಗೆ ತುಂಬ ವಿಶ್ವಾಸದಿಂದ ನಾನು ಪರಿಚಿತನಾಗಿದ್ದೆ. ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ತುಂಬ ನಮ್ಮನ್ನು ಕಂಡ್ರೆ, ಅದು ಎಸ್ಪೆಷಲಿ ನಮ್ಮ ಕುರುಬ ಜನಾಂಗ ನಮ್ಮನ್ನು ಕಂಡ್ರೆ ಭಾರಿ ಆಸಕ್ತಿ. ನಮ್ಮನ್ನು ಕಂಡ್ರೆ ಒಂದು ಗೌರವ, ಒಂದು ವಿಶ್ವಾಸ. ವಿಶ್ವಾಸ. ನಾನು ಡಿಪಾರ್ಟ್ಮೆಂಟಲ್ಲಿ ಇದ್ದಾಗ್ಲೂ ಅಷ್ಟೇ, ಏನಾದ್ರು ಒಂದು ಆಯಿತು, ಅತ್ತಾಚೂರಿ ಆಯಿತು ಅಂತ ಅವ್ರಿಗೆ ಕಷ್ಟಕ್ಕೆ ನಾನು ಸ್ಪಂದಿಸ್ತಾ ಇದ್ದೆ. ಆ ಒಂದು ವಿಶ್ವಾಸದಿಂದ ನನಗೆ ವಿಶ್ವನಾಥ್ ಸಾಹೇಬರಿಗೆಲ್ಲ ಹೇಳಿ ಮಾಡಿ ಬಟ್ಟು ನಮ್ಮನ್ನ ರಾಜಕೀಯಕ್ಕೆ ಬರೋದಕ್ಕೆ ಮಾಡಿದು ಅಂತ ಕುರುಬ ಜನಾಂಗವನ್ನು. ಆದರ್ಶ ಗುರುಗಳು? ಆದರ್ಶ ಗುರುಗಳು ನಮಗೆ ವಿಶ್ವನಾಥ್ ಸಾಹೇಬ್. ಏನಕ್ಕೆ? ಆಗ್ಲಿಂದ ನಮ್ಮ ತಂದೆ ಕಾಲದಿಂದ ನಮಗೆ ಭಾರಿ ಒಡನಾಟ ಇತ್ತು ಅವ್ರ ಜೊತೆಲಿ. ಆ ನಮ್ಮ ತಂದೆಗೆ ಒಂದು ಸ್ವಲ್ಪ ಕಾಯಿಲೆ ಕಸಾಲ ಇದ್ದಾಗ ವಿಶ್ವನಾಥ್ ಅವರು ತುಂಬ ಸ್ಪಂದಿಸಿದ್ರು. ಆ ಒಂದು ದೃಷ್ಟಿಯಿಂದ ನನಗೆ ಆಗ್ಲೇ ವಿಶ್ವನಾಥ್ ಸಾಹೇಬ್ರ ಮೇಲೆ ತುಂಬ ಗೌರವ ಇತ್ತು. ಎಲ್ಲೇ ಹೋಗ್ಲಿ, ಏನೇ ಆಗಲಿ, ಸಿಕ್ಕಿದ್ರೆ ಸಾಕು ದಾರಿಲಿ
ಕರೆದು ಮಾತಾಡಿಸಿ ಕಾರ್ನಿಂದ ಹಿಡ್ದು ನನ್ನ ನಡೆಸ್ಕೊಂಡು ಬಂದು ಅಲ್ಲಿವರೆಗೆ ಬಂದು ಮಾತಾಡ್ಕೊಂಡು ಬಂದು ನಮ್ಮನ್ನು ತುಂಬ ವಿಶ್ವಾಸಕ್ಕೆ ತಗೊಂಡು ಮಾತಾಡಿಸಿ ಯಾವುದೇ ಒಂದು ಸಮಸ್ಯೆ ಆಗಲಿ ಸ್ಪಂದಿಸ್ತಾ ಇದ್ದರು ಬಂದಿಸ್ತಾ ಇದ್ರು ಏನೇ ಬರಲಿ ಸಾಬ್ರಿಂಗಿಂಗ್ ಅಂತ ಹೇಳಿದ್ರೆ ಅವರು ತಮ್ಮ ಮನಸ್ಸಿಗೆ ಹಾಕ್ಕೊಂಡು ನಮ್ಮ ಕಾರ್ಯಕಲಾಪನ ಯಶಸ್ವಿಯಾಗಿ ಮಾಡ್ಕೊಡೋದು ಅದರಲ್ಲಿ ಎರಡು ಮಾತೇ ಇಲ್ಲ. ಓಕೆ ಓಕೆ. ಆ ದೃಷ್ಟಿಯಿಂದ ವಿಶ್ವನಾಥ್ ಅವ್ರು ಕಂಡ್ರೆ ನಮಗೆ ಭಾರಿ ಪ್ರೀತಿ, ಭಾರಿ ಅಭಿಮಾನ. ಏನೇ ಸಾಹೇಬ್ರಿಗೆ ಏನೇ ಒಂದು ಆಯಿತು ಅಂತ ಹೇಳಿದ್ರು ನಾವು ಅದಕ್ಕೆ ಪಣ ತೊಟ್ಟು ನಿಂತ್ಕೊಳ್ಳು. ನಾನು ಹೇಳಿದ್ನಲ್ಲ 1985 ಚಂದ್ರಪ್ರಭಾಸ್ ಅವರು ಬಂದಂಥ ಸಂದರ್ಭದಲ್ಲಿ ಈ ಜೆ ಡಿ ಎಸ್ ಕಾರ್ಯಕರ್ತರು ಅವ್ರ ಮೇಲೆ ಮುಗಿಬಿದ್ರು, ಫಂಕ್ಷನ್ನೇ ಮಾಡಿಸೋದು ಬೇಡ ಅಂತ ಹೇಳಿ ಅದನ್ನು ಅವತ್ತು ರದ್ದು ಆಗೋಯ್ತು. ನಾನು ಇಲಾಖೆಯಲ್ಲಿದ್ದಂಥ ಸಂಬಂಧ ನಮ್ಗೆ ವಿಷಯ ತಿಳಿಸ್ತಾರೆ ನಮ್ಮ ತಂದಿರು ನಾನೇ ಬಂದು ನಿಂತ್ಕೊಂಡು ಅದನ್ನು ಯಶಸ್ವಿಗೊಳಿಸ್ತಾರೆ. ಆ ಒಂದು ದೃಷ್ಟಿಲಿ ವಿಶ್ವನಾಥ್ ಸಾಹೇಬರು ನಮ್ಮ ಅವ್ರ ಮಂದಾಳದಲ್ಲಿ ಉಳ್ಕೊಳ್ತು ನಂದು ದೇವರಾಜು ನನ್ನ ಹತ್ರ ಇದ್ದಾನೆ ಒಂದು ವಿಶ್ವಾಸ ಆಗಿದ್ದ ಅವರಲ್ಲಿ. ಈಗ ನಮಗೆ ಸಿದ್ದಮ್ಮನವ್ರಿಗೆ ಟಿಕೆಟ್ ಸಿಗಬೇಕು ಅದರಲ್ಲಿ ಮುಖ್ಯ ಪಾತ್ರ ನಮ್ಮ ಸಾಹೇಬರು ವಿಶ್ವನಾಥ್ ಸಾಹೇಬ್. ಒಳ್ಳೆಯದು ಮೇಡಮ್ ಅವರೇ, ತಮ್ಮ ಒಂದು ಆದರ್ಶ ಗುರುಗಳು ಯಾಕಂತ ಹೇಳಕ್ ಇಷ್ಟಪಡ್ತೀರಾ ಈಗ ರಾಜಕೀಯದಲ್ಲಿ? ಅದೇ ಸರ್, ಮೊದಲನೇ ಗುರು ಅವರೇ ವಿಶ್ವನಾಥ್, ನಂತರ ದೊಸಮೇಗೌಡರು, ನಂತರ ನಮ್ಮ ಯಜಮಾನರಾದ ದೇವರಾಜ್. ಖಂಡಿತ. ಓಕೆ ದೇವರಾಜ್ ಅವರೇ, ತಾವು ಸುಮಾರು ಒಂದು 15-20 ವರ್ಷಗಳಿಂದ ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತೊಡ್ಕೊಂಡೇ ಇದ್ದೀರಾ ಅಲ್ವಾ? ಈ ಹಿಂದೆ ತಾವು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದೀರಿ. ನಮ್ಮ ತಮ್ಮವರು ಗ್ರಾಮ ಪಂಚಾಯತಿ ಸದಸ್ಯರು ಮತ್ತೆ ಚೇರ್ಮನ್. ಗ್ರಾಮ ಪಂಚಾಯತಿಯಲ್ಲಿ ಡಿಪಾರ್ಟ್ಮೆಂಟ್ ಕೆಲಸ ನಿರ್ವಹಿಸ್ತಾ ಇದ್ವಿ. ಓಕೆ, ಸಮಾಜ ಸೇವೆಗಳನ್ನು ತೊಡ್ಕೊಂಡಿದ್ದೀವಿ. ಈಗ ಹಾಲಿ ತಾಲೂಕು ಪಂಚಾಯತ್ ಸದಸ್ಯರಾಗಿ ತಮ್ಮ ಮನೆಯವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸಿದ್ದಮ್ಮ ಅವರು. ಈ ತಮ್ಮ ಒಂದು ಆಡಳಿತ ಕಾಲಾವಧಿಯಲ್ಲಿ ತಾವು ಮಾಡಿರ್ತಕ್ಕಂತಹ ಮುಖ್ಯವಾದ ಅಭಿವೃದ್ಧಿಯ ಕಾರ್ಯಗಳು, ಕ್ಷೇತ್ರದ ಅಭಿವೃದ್ಧಿಯ ಪ್ರತಿ ಈಗ ಮಾಡಿದಂತ ನಾವು ಈಗ ನಾವು ತಾಲೂಕು ಪಂಚಾಯತಿ ಬಂದ ಮೇಲೆ ಗ್ರಾಮ ನೈರ್ಮಲ್ಯಕ್ಕೆ ಭಾರಿ ಒತ್ತು ಕೊಡ್ತಾ ಇದ್ದೀವಿ. ಚರಂಡಿ ವ್ಯವಸ್ಥೆ, ಈ ಪ್ರವಾಹದಿಂದ ಕೊಚ್ಚೋಗಿರ್ತಕ್ಕಂಥ ರೋಡ್ಸ್, ರಸ್ತೆ, ನಂತರ ಜನರು ಕಷ್ಟ ಸುಖಕ್ಕೆ ಕುಡಿಯ ನೀರಿನ ವ್ಯವಸ್ಥೆಗೆ ತುಂಬಾ ಒತ್ತು ಕೊಡ್ತಾ ಇದ್ವಿ. ಈಗ ನಾವು ಸ್ಕೂಲ್ಸ್ ಹಳೆ ಕಟ್ಟಡ ಇದೆಯಲ್ಲ, ಆ ದುರಸ್ತಿಗೆ ಸ್ಪಂದಿಸ್ತೀವಿ. ಆಯ್ತಾ? ನಂತರದಲ್ಲಿ ಈ ಅಂಗನವಾಡಿ ಇದಕ್ಕೆಲ್ಲ ಗಾರೆ ಇದ್ದದ್ದು ಎಲ್ಲ ಚಿತ್ರ ಒಡೆದೋಗಿರ್ತಲ್ಲ, ಅದು ಸಿತಿಲ ಆಗಿರ್ತದಲ್ಲ, ಅದನ್ನೆಲ್ಲ ರಿಮೂವ್ ಮಾಡಿಸಿ ಮಚ್ಚನಹಳ್ಳಿ ಗ್ರಾಮದಲ್ಲಿ ಟೈಲ್ಸ್ ವ್ಯವಸ್ಥೆ ಮಾಡಿದ್ದೀವಿ. ಈಗ ಒಂದು ಸಂದರ್ಭದಲ್ಲಿ ಈ ಮಾಸ್ ನೈಟ್ ಅಂತ ಬರುತ್ತೆ, ಆ ಮಾಸ್ ನೈಟ್ ಹಾಕ್ಸ್ಲಿಕ್ಕೆ ಗೆಳಗೆ ಕೆರೆ ಮತ್ತು ಮಂಚನಹಳ್ಳಿಗೆ ಅದನ್ನು ವ್ಯವಸ್ಥೆ ಮಾಡಿದ್ದೀವಿ. ನಂತರ ಬಡಕಂಕೊಪ್ಪಲಿಗೆ ಕುಡಿಯೋ ನೀರಿನ ವ್ಯವಸ್ಥೆಗೆ ಸುತ್ತ ಕಾಂಪೌಂಡ್ ವ್ಯವಸ್ಥೆ ಮಾಡಿದ್ದೀವಿ. ಆಮೇಲೆ ದೊಡ್ಡಕೊಪ್ಪಲಿಗೆ ಡ್ರೈನೇಜಸ್ ಹಾಕಿದ್ದೀವಿ, ಒಳಚರಂಡಿ ವ್ಯವಸ್ಥೆ. ಅಂಬಾಪುರಕ್ಕೂ ಪರಿಷ್ಠ ಪಂಗಡಕ್ಕೆ ಡ್ರೈನೇಜ್ ವ್ಯವಸ್ಥೆ ಮಾಡಿದ್ವಿ. ಗ್ರಾಮ ನೈರ್ಮಲ್ಯಕ್ಕೆ ಭಾರಿ ಒತ್ತು ಕೊಡ್ತಾ ಇದ್ವಿ. ಮಹಿಳೆಯರಿಗೆ ಆಗಲಿ ಅಂಗವಿಕಲರಿಗೆ ಆಗಲಿ, ಮಹಿಳೆಯರಿಗೆ ಮತ್ತೆ ಅಂಗವಿಕಲಿಯರಿಗೆ ನಮ್ಮ ಇದರಿಂದ ಟಿಪಿಯಿಂದ ಬರ್ತಕ್ಕಂಥ ತಾಲೂಕು ಪಂಚಾಯತಿಯಿಂದ ಬರ್ತಕ್ಕಂಥ ಅನುದಾನನ ಕೊಡಿಸಿದ್ದೀವಿ. ಒಂದು 18 ಜನಕ್ಕೆ ನಾವು ಕೊಡಿಸಿದ್ದೀವಿ, 5,000 ಅವ್ರಿಗೆ ಎಲ್ಲ ಕೊಡಿಸಿದ್ದೀವಿ. ಹಬ್ಬಾಪುರ ಗ್ರಾಮಕ್ಕೆ ಒಂದು 12 ಜನ, ಅಲ್ಲಿ ದೊಡ್ಡಕೊಪ್ಪಲಿಗೆ ಒಂದು 8 ಜನ ಕೊಡಿಸಿದ್ದೀವಿ. ನಂತರ ಈ ಕೃಷಿ ಇಲಾಖೆಯಲ್ಲಿ ಸೇರ್ತಕ್ಕಂಥ ಈ ಟಾರ್ಪಲ್ಸು, ಮಿಷಿನು, ಇತರೆ ಏನೇನಿದೆ ಸೌಲಭ್ಯ, ಅದರಿಂದ ಜನರಿಗೆ ದೊರಕಕ್ಕೆ ವ್ಯವಸ್ಥೆ ಮಾಡಿಸ್ತಾ ಇದ್ದೀವಿ. ಸುಮಾರು ಫಲಾನುಭವಿಗಳಿಗೆಲ್ಲ ನಾವೇ ನಿಂತು ವಿತರಣೆ ಮಾಡಿಸಿದ್ವಿ. ಈಗ ಬಹಳಷ್ಟು ಕೆಲಸ ಕಾಮಗಾರಿಗಳು ತಮ್ಮ ಕ್ಷೇತ್ರದಲ್ಲಿ ಉಳ್ಕೊಂಡಿದಾವಲ್ವಾ, ಉಳ್ಕೊಂಡಿದ್ದಾವೆ, ಅದಕ್ಕೆ ಪೂರ್ಣಗೊಳಿಸಲು ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಏನ್ ಮುಖ್ಯವಾದ ನಮ್ಗೆ ತಾಲೂಕು ಪಂಚಾಯತಿಲಿ ಬರ್ತಕ್ಕಂಥ ಅನುದಾನ ತುಂಬಾ ಕಡಿಮೆ.
ಸರಿಯಾದ ಸಮರ್ಪಕ ರೀತಿಯಲ್ಲಿ ಅದನ್ನ ಪೂರ್ಣಗೊಳಿಸ್ಲಿಕ್ಕೆ ನಮ್ಮ ಕೈಲಿ ಸಾಧ್ಯ ಆಗ್ತಾ ಇಲ್ಲ. ಮನ್ಸಿದ್ರು ಮಾಡಕ್ ಮಾರ್ಗ ಇಲ್ಲ, ಮನ್ಸಿದ್ರು ಮಾಡ್ಲಿಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಮನ್ಸಿದ್ರು ಕಡಿಮೆ ಈಗ ವರ್ಷಕ್ಕೆ ನಮ್ಗೆ ಬಂದ್ರೆ ಒಂದು 600,000 ರೂಪಾಯಿ ಬರ್ಬೋದು. ಎಷ್ಟು ಹಳ್ಳಿಗಳಿದಾವೆ? ನನಗೆ 8 ಹಳ್ಳಿ ಇದೆ. ಸಾಧ್ಯ ಆಗೋದಿಲ್ಲ, ಸಾಧ್ಯ ಆಗೋದೇ ಇಲ್ಲ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗಾಗ್ಲಿ, ಮುಖ್ಯಸ್ಥರಿಗಾಗ್ಲಿ, ಮುಖಂಡರಿಗಾಗ್ಲಿ, ನಮ್ಮ ಒಂದು ಮಾಧ್ಯಮದ ಮುಖಾಂತರ ತಾವು ಏನ್ ಮನವಿಯನ್ನು ಮಾಡ್ಕೊಳಕ್ ಇಷ್ಟಪಡ್ತೀರಾ ಈ ಅನುದಾನ ಕುರಿತು? ಈ ಅನುದಾನದ ಬಗ್ಗೆ ನಮಗೆ ಹಿಂದೆ ಬರ್ತಕ್ಕಂತ ಸರಿಯಾದ ರೀತಿಯಲ್ಲಿ ಬರ್ತಕ್ಕಂತ ಅನುದಾನ ಈ ಸಾಲಲ್ಲಿ ಬರ್ತಾ ಇಲ್ಲ. ನಮಗೆ ತುಂಬಾ ಕಡಿತ ಆಗಿರೋದ್ರಿಂದ ನಾವು ಮುಖಂಡರಿಗೆಲ್ಲ ಹೇಳಿದೀವಿ, ವರಿಷ್ಠರಿಗೆಲ್ಲ ತಿಳಿಸಿದೀವಿ, ಅವರು ಅದಕ್ಕೆ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ವಿನಃ ಈ ಸಮ್ಮಿಶ್ರ ಸರ್ಕಾರ ಇರೋದ್ರಿಂದ ಇವರು ಹೋಗಿ ಅಲ್ಲಿ ಕೇಳಲಿಕ್ಕೆ ಮಾಡ್ಲಿಕ್ಕೆ ಒಂದ್ ಸ್ವಲ್ಪ ಹಿಂದೆ ಹೊಡಿತಾ ಇದ್ದಾರೆ. ಎಲ್ಲಿ ಏನಾಗುತ್ತೋ ಅದರಿಂದ ಯಾವ ರೀತಿಯಾಗ್ಲಿ ಈ ತಾಲೂಕು ಪಂಚಾಯತಿಗೆ ಬರ್ತಕ್ಕಂತ ಅನುದಾನ ಸಮರ್ಪಕವಾಗಿ ವಿತರಣೆ ಆಗ್ತಾ ಇಲ್ಲ. ನಾವು ಏನ್ ಮಾಡಿಸ್ಬೇಕು ಅಂತ ಇದ್ದ ಕಾರ್ಯವೈಖರಿಗೂ ಭಾರಿ ಅಡತಡೆ ಜಾಸ್ತಿ. ಈಗ ಕೆಲಸ ಕಾರ್ಯಗಳು ಪೂರ್ಣಗೊಳಿಸಲು ತಮಗೆ ಅನುದಾನದ ಕೊರತೆ ಇದ್ದೇ ಇದೆ ಅಲ್ವಾ? ಅದು ಪೂರ್ಣಗೊಳಿಸಲು ನಮಗೆ ಒಂದು ಸೂಕ್ತವಾದ ಒಂದು ಅನುದಾನ ಬಿಡುಗಡೆ ಮಾಡಬೇಕು ಅಂತ ಒಂದು ವಿಚಾರ ತಾವು ಮುಂದಿಡ್ತಾ ಇದ್ದೀರಾ? ಹೌದು, ಹೌದಲ್ವಾ? ಖಂಡಿತವಾಗ. ಮುಖಂಡರ ತಾವೊಬ್ರು ಹಿರಿಯ ಮುಖಂಡರ ಆದ್ರಿಂದ ತಮ್ ಕೇಳೋದಾದ್ರೆ ರಾಜಕೀಯ ಪದಕ್ಕೆ ವೈಯಕ್ತಿಕವಾದ ಅರ್ಥ ಏನಂತ ಹೇಳಕ್ ಇಷ್ಟಪಡ್ತೀರಾ? ರಾಜಕೀಯ ಅಂದ್ರೆ ಏನು? ರಾಜಕೀಯ ಅಂತ ಹೇಳಿದ್ರೆ ಏನ್ ಹೇಳಲಿಕ್ಕೆ ಸಾಧ್ಯ ಸರ್? ಇದರಲ್ಲಿ ಎಲ್ಲಾ ತರದನ್ನು ಬೆಳ್ಕೊಂಡಿರುತ್ತೆ. ಇದರಲ್ಲಿ ಈಗ ಪ್ರಾಮಾಣಿಕತೆಗೆ ಅದರಲ್ಲಿ ಬೆಲೆ ಇರಬೇಕು. ರಾಜಕೀಯದಲ್ಲಿ ಪ್ರಾಮಾಣಿಕತೆಗೆ ಬೆಲೆ ಸಿಗ್ತಾ ಇಲ್ಲ. ಅದನ್ನ ಮೇಲ್ಮಟ್ಟದವರು ಅವ್ರನ್ನ ಪ್ರಾಮಾಣಿಕತೆಯಲ್ಲಿ ಇದ್ದನೋ ಇಲ್ಲೋ ಅನ್ನೋದು ಸರಿಯಾದ ರೀತಿಯಲ್ಲಿ ನೋಡ್ತಾ ಇಲ್ಲ ಅಂತ ನನ್ನ ಭಾವನೆ. ತಮ್ಮ ಒಂದು ವೈಯಕ್ತಿಕ ವಿಚಾರ. ಖಂಡಿತವಾಗ ಇದೊಂದು ಸಮಾಜ ಸೇವೆ ಅನ್ನಕಂತ ಪದಕ್ಕೆ ಒಂದು ಸೂಕ್ತವಾದ ಅರ್ಥ ಇರುತ್ತ. ಹೌದು, ಈಗ ಸಮಾಜ ಸೇವೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ವರಿಷ್ಠರುಗಳು ನಮ್ಗೆ ಅದನ್ನ ಪ್ರೋತ್ಸಾಹ ಮಾಡ್ಬೇಕು. ನಮಗೆ ಸರ್ ಒಬ್ಬನಿಗೆ ಈ ರೀತಿ ಆಗಿದೆ ಸಮಾಜದಲ್ಲಿ, ಅವನಿಗೇನಾದ್ರೂ ಒಂದು ಮಾಡಬೇಕು, ಅದನ್ನ ಗಣನೆ ತಗೊಂಡು ಏನಾದ್ರೂ ಅವ್ರಿಗೆ ಒಂದು ಏನಾದ್ರೂ ಒಂದು ವ್ಯವಸ್ಥೆ ಮಾಡಿ. ಈಗ ಒಂದು ಹಳ್ಳಿ ಕ್ರಾಫ್ಟು ತುಂಬಾ ಕ್ರಿಟಿಕಲ್ ಪೊಸಿಷನ್ ಇರ್ತಕ್ಕಂಥ ಬಡವರು ಫೈಲಾಗದಂಥ ವ್ಯಕ್ತಿಗಳಿಗೆ ಸ್ಪಂದಿಸ್ಬೇಕು ಅಂದರೆ ನಮಗೆ ಈ ಸರ್ಕಾರದಿದ್ದಂಥ ಬರುವಂಥ ಗೌರವಧನನ ಸಮರ್ಪಕವಾಗಿ ವಿತರಣೆ ಮಾಡಬೇಕು. ಸಮಾಜ ಸೇವೆ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಬಡವರಿಗೆ ರೈತರುಗಳಿಗೆ ಸರಿಯಾದ ರೀತಿಯಲ್ಲಿ ವಿತರಣೆ ಆಗಬೇಕು. ಅದಕ್ಕೆ ನಿಜ. ಈಗ ಒಂದು ನಮಗೆ ನಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೃಷಿ ಇಲಾಖೆ ಆಗಲಿ, ತೋಟಗಾರಿಕೆ ಇಲಾಖೆ ಆಗಲಿ, ಅದರಲ್ಲಿ ಬರ್ತಕ್ಕಂಥ ಅನುದಾನನ ನಾವು ಈ ರೈತರಿಗೆ ಸಮರ್ಪಕವಾಗಿ ವಿತರಣೆ ಮಾಡಬೇಕು. ಖಂಡಿತ ಅದು ಸಾಧ್ಯ ಆಗ್ತಾ ಇಲ್ಲ. ಒಂದು ಕೊಟ್ಟರೆ ಇನ್ನೊಂದು ಕೊಡಲ್ಲ. ಈಗ ರೈತರಿಗೆ ಬೇಕಾಗಿರೋದು ಏನು? ನೇಗಿಲು, ಆಮೇಲೆ ಸಲಕರಣೆಗಳು, ಈಗ ಒಂದು ಪಂಪ್ ಸೆಟ್ ಮಿಷಿನ್, ಪೈಪ್ಸ್, ಇವೆಲ್ಲ ಬೇಕು. ಒಂದು ಕೊಟ್ರೆ ಇನ್ನೊಂದು 6 ತಿಂಗಳು ಬಿಟ್ಕೊಂಡು ಬನ್ನಿ, ನಿಮಗೆ ನಿರ್ಲಕ್ಷ್ಯ ಮಾಡ್ತಾರೆ. ಯಾತಕ್ಕೆ ಅಂತ ಹೇಳಿದ್ರೆ ಈಗ ಒಂದು ಕೊಟ್ಟ ಮೇಲೆ ನಿಮ್ಗೆ ಅಷ್ಟೇನೆ, ಅವ್ರು ಹೇಳೋದು, ಅಧಿಕಾರಿಗಳು ಹೇಳೋದು ಅಷ್ಟೇನೆ. ಈಗ ಒಂದ್ಸಲ ಒಂದು ಈಗ ಪಂಪ್ ಸೆಟ್ ಪೈಪ್ ಕೊಟ್ಟು ಅಂದ್ರೆ ಇನ್ನೊಂದು 6 ತಿಂಗಳು ಬರ್ಬೇಕು. ಅದಕ್ಕೆ ಬೇಕಾದಂತ ವ್ಯಕ್ತಿ ಆ ವ್ಯಕ್ತಿಗೆ ರೈತರಿಗೆ ಬೇಕಾದಂತದೇನು? ಪಂಪ್ ಸೆಟ್ಟು, ಪೈಪು, ನೇಗ್ಲು, ಸಲಕರಣೆ, ಉಳುಮೆ ಮಾಡಕ್ಕೆ ನೇಗ್ಲು, ಈ ಸ್ಪ್ರೇ ಮಾಡ್ಲಿಕ್ಕೆ ಭತ್ತಕ್ಕೆ ಸ್ಪ್ರೇ ಮಾಡ್ಲಿಕ್ಕೆ ಅದಂತು ಇದು ಮಿಷಿನು, ಇವೆಲ್ಲ ಬೇಕು, ಅವಶ್ಯಕತೆ ಇದೆ. ಹಂತವಾಗಿ ಇವರು ಕೊಡ್ತಾರೆ. ಹಂತವಾಗಿ ರೈತರಿಗೆ ಒಂದೇ ಸರಿ ಕೊಟ್ಬಿಟ್ರೆ ಅವನು ಖುಷಿಯಾಗಿ ಹೋಗ್ತಾನೆ. ತನ್ನ ಬೆಳೆಯಲ್ಲಿ ಏನ್ ಬೆಳೆದಿರ್ತದೆ ಅದನ್ನೆಲ್ಲ ಸಮರ್ಪಕವಾಗಿ ಬೆಳಿಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅಲ್ವಾ ಬೆಳಿಲಿಕ್ಕೆ ಇವರು ಒಂದು ಕೊಟ್ರು ಒಂದು ಕೊಡಲ್ಲ. ಸರಿಯಾದ ರೀತಿಯಲ್ಲಿ ರೈತರಿಗೆ ಸ್ಪಂದನೆ ಸಿಗ್ತಾ ಇಲ್ಲ ಅಲ್ಲಿ ಅಧಿಕಾರಿಗಳು. ಅದನ್ನ ಒಂದು ಸೂಕ್ತ ಒಂದು ಪರಿಹಾರ ದೊರಕಬೇಕು. ಸೂಕ್ತವಾದ ಪರಿಹಾರ ಅವ್ರಿಗೆ ದೊರಕಬೇಕು. ಅವ್ನ್ ಕೇಳ್ದಂತ ಪದಾರ್ಥಗಳನ್ನ ಕೊಡ್ಬೇಕು. ಅವ್ನಿಗೆ ಇನ್ನೇನ್ ಕೇಳ್ತಾನೆ ಅದರಲ್ಲಿ? ನೇಗ್ಲು ಕೇಳ್ತಾನೆ,
ಸ್ಪ್ರೇಯರ್ ಕೇಳ್ತಾನೆ, ನಂತರ ಟ್ಯಾಪ್ ಆಲ್ ಕೇಳ್ತಾನೆ, ಇದು ಪಂಪ್ ಸೆಟ್ ನೀರು ಹೊಡಿಲಿಕ್ಕೆ. ತಾವೊಬ್ರು ರೈತರು ಕುಟುಂಬಸ್ಥರಾದ್ರಿಂದ ತಮಗೆ ಕೇಳೋದಾದ್ರೆ, ಈಗ ರೈತರು ಸಾಲ ಪಾಲ ಮಾಡಿಕೊಂಡು ಆತ್ಮಹತ್ಯೆಗೆ ಒಳಗಾಗ್ತಾ ಇದ್ರಲ್ಲ, ಅಂತವರಿಗೆ ತಾವು ತಮ್ಮ ಕಡೆಯಿಂದ ಏನ್ ಸಲಹೆ ಕೊಡ್ತೀರಿ? ಈಗ ಮುಂದೆ ಆ ರೀತಿ ಆಗ್ಬಾರ್ದು ಏನಕ್ಕಂತ ಆಗ್ಬಾರ್ದು ಅಂತ ಗೌರ್ಮೆಂಟ್ನವರು ನಮ್ಮ ಸರ್ಕಾರದ ವತಿಯಿಂದ ಅವರಿಗೆ ಯಾರನ್ನ ಅವ್ರನ್ನ ಫೈಂಡ್ ಔಟ್ ಮಾಡ್ಬೇಕು ಸರ್. ಅವರು ಈಗ ವಿ ಐ ಇರ್ತಾರೆ, ಆರ್ ಐ ಇರ್ತಾರೆ, ತಹಸೀಲ್ದಾರ್ ಇರ್ತಾರೆ. ಈ ಕುಟುಂಬದಲ್ಲಿ ಅವನು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಕಾರಣ ಯಾರ್ಯಾರು ಏನೇನು ಆಗ್ತಾ ಇದ್ದಾರೆ ಅನ್ನೋದನ್ನ ಅವ್ರು ಕಂಡುಹಿಡಿಬೇಕು. ಈಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರೋದು ಈ ಉದ್ದೇಶಕ್ಕೋಸ್ಕರ. ಕಡುಬಡವ ಅವನು ಇದರಲ್ಲಿ ಬೆಳೆದಂತ ಬೆಳೆನ ಸಮರ್ಪಕವಾಗಿ ಸಫಿಶಿಯಂಟ್ ಆಗಿ ಅವನಿಗೆ ಇದು ಸಿಗ್ತಾ ಇಲ್ಲ, ಪ್ರೋತ್ಸಾಹ ಧನ ಸಿಗ್ತಾ ಇಲ್ಲ. ಯಾರ್ಯಾರೋ ಲಾಭ ಪಡ್ಕೊಳ್ತಾ ಇದಾರೆ, ಅದು ಸರಿಯಾದ ರೀತಿಲಿ ಯಾರಿಗೆ ಸಿಗ್ಬೇಕು ಸಿಗ್ತಾ ಇಲ್ಲ, ಯಾರಿಗೆ ಸಿಗ್ಬೇಕು ಅವ್ರಿಗೆ ಸಿಗ್ತಾ ಇಲ್ಲ. ಕಡುಬಡವ್ರಿಗೆ ಇದರಲ್ಲಿ ಭಾರಿ ಅನ್ಯಾಯ ಆಗ್ತಾ ಇದೆ. ಯಾರ್ಯಾರು ಉಪಯೋಗಿಸ್ಕೋಬೇಕು, ದೊಡ್ಡ ದೊಡ್ಡವರು ಅದನ್ನು ಉಪಯೋಗಿಸ್ಕೊಳ್ತಾ ಇದಾರೆ ವಿನಃ ಕಡುಬಡವನಿಗೆ ನೇರವಾಗಿ ಇದು ಸೌಲಭ್ಯ ಆಗ್ತಾ ಇಲ್ಲ. ಈಗ ಅವರೊಬ್ರು ಅನ್ಎಜುಕೇಟೆಡ್ ಇರ್ತಾರೆ ರೈತರು, ಈಗ ಹೋಗ್ಬೇಕಾದ್ರೆ ಬೇರೆಯವ್ರನ್ನ ಮಧ್ಯವರ್ತಿನ ಅವರು ಕಾಂಟ್ಯಾಕ್ಟ್ ಮಾಡ್ಬೇಕು. ಹಿಡಿದು ಆ ಮಧ್ಯವರ್ತಿ ಏನ್ ಮಾಡ್ತಾನೆ, ಇವನ್ಗೆ 1-2 ತಗೊಳ್ತಾನೆ, ಅದು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಆಗಲ್ಲ. ಇದನ್ನ ಸರ್ಕಾರದ ವತಿಯಿಂದ ಕಡುಬಡವ್ರನ್ನ ಗುರುತಿಸಿ ಅವ್ರದೇ ಆದಂತ ಸರ್ಕಾರದ ವತಿಯಿಂದ ಅವರೇ ಆದಂತ ಇದನ್ನ ಇವರು ಬಡವನ್ನ ಪರಿಗಣಿಸಿ ಅವ್ರಿಗೆ ಸೂಕ್ತವಾದ ಒಂದು ಇದನ್ನ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಳ್ತಾ ಇದೀವಿ. ಓಕೆ, ಒಂದೊಳ್ಳೆ ವಿಚಾರ ಮುಂದಿಟ್ಟಿದ್ದೀರಾ ತಾವು. ಓಕೆ ದೇವರಾಜ್ ಅವರೇ, ಈಗ ಮುಂದೆ ಬರ್ತಕ್ಕಂತಹ ಲೋಕಸಭಾ ಚುನಾವಣೆ ವಿಚಾರವಾಗಿ ನಮ್ಮ ನಾಡಿನ ಸಮಸ್ತ ಜನರಿಗಾಗಲಿ, ತಮ್ಮ ಕ್ಷೇತ್ರದ ಮತದಾರ ಬಾಂಧವರಿಗಾಗಿ, ತಮ್ಮ ಒಂದು ಪಕ್ಷ ಆದಂತಹ ಕಾಂಗ್ರೆಸ್ ಪಕ್ಷದ ಸಲುವಾಗಿ ಏನ್ ಹೇಳಿಕ್ ಇಷ್ಟಪಡ್ತೀರಾ ನಮ್ಮ ಮಾಧ್ಯಮದ ಮುಖಾಂತರ? ಸರ್, ನಾವು ಈಗ ಆಗ್ಲಿಂದನು ಕಾಂಗ್ರೆಸ್ ಪಕ್ಷಕ್ಕೆ ಭಾರಿ ನಿಷ್ಠಾವಂತರು, ಪ್ರಾಮಾಣಿಕವಾಗಿ ಹಿಂದಿಂದ ದುಃಖ ಬಂದಂತ ವ್ಯಕ್ತಿಗಳು. ಆ ಕಡೆ ಈ ಕಡೆ ಅನ್ನೋದು ನಮ್ಗೆ ಎರಡು ಮಾತೇ ಇಲ್ಲ. ಪಕ್ಷದ ನಿಷ್ಠೆ ನಮ್ಗೆ ತುಂಬಾ, ಅದಕ್ಕೆ ತತ್ವಕ್ಕೆ ನಾವು ಭದ್ರಾಗಿದ್ದೀವಿ. ಆದ್ರಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ವಿನಃ ಮೀಸಲು, ಬೇರೆ ಪಕ್ಷಕ್ಕೆ ನಾವು ಸಿಕ್ತವಾಗಿಲ್ಲ. ಓಕೆ, ಒಂದು ಹತ್ರ ನಂತರ ಕಾಂಗ್ರೆಸ್ ಮುಂದೆ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷನೇ ಬೆಂಬಲಿಸೋದು. ಯಾರೇ ವ್ಯಕ್ತಿ ಆಗ್ಲಿ, ಯಾರೇ ಆಗ್ಲಿ, ಏನೇ ಆಗ್ಲಿ, ನಾವು ಪಕ್ಷದ ಹಿತದೃಷ್ಟಿಯಿಂದ ಆ ಪಕ್ಷಕ್ಕೆ ನಾವು ಮತ ಹಾಕ್ಲಿಕ್ಕೆ ನಮ್ಮ ಕೈಲಾದಷ್ಟು ಪ್ರಯತ್ನ ನಾವು ಮಾಡ್ತೀವಿ. ಓಕೆ, ತಮ್ಮ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ಮುಖಂಡರಾದಂತಹ ಸನ್ಮಾನ್ಯ ಶ್ರೀ ದೊಡ್ಡಸ್ವಾಮಿ ಗೌಡರು, ಅವ್ರ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ ವಿಚಾರಗಳು? ಈಗ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮುಖಂಡರಾದಂತ ವ್ಯಕ್ತಿ ದೊಡ್ಡ ವ್ಯಕ್ತಿ ಅವರೇನೆ, ದೊಡ್ಡಸ್ವಾಮಿ ಗೌಡ್ರನ್ನ, ಅದರಲ್ಲಿ ಎರಡು ಮಾತಿಲ್ಲ. ಅವರು ಅವ್ರ ಮಗನೇ ಹೇಳುತ್ತೆ ಸರ್ ನಮ್ಗೆ, ಒಂದು ಕಳೆ ಇದೆ ಅವರಲ್ಲಿ, ಮಾಡ್ಬೇಕು ಜನರಿಗೆ. ನಾನು ಏನಾದ್ರು ಒಂದ್ಸರಿ ಇದೊಂದ್ಸರಿ ಎಮ್ ಎಲ್ ಎನಾರು ಆಗಿದ್ರೆ ನಮ್ಮ ಕಡೆಯಿಂದ ಜನಕ್ಕೆ ನನ್ನ ಕೈಲಿ ಆದಷ್ಟು ಅಳಿಲ್ ಸೇವೆ ನಾನು ಮಾಡ್ಬೇಕು ಅಂತ ಅವ್ರ ಬಾರಿಲಿ ಹುಮ್ಮಸಿದೆ. ನಮ್ಮ ದೊಡ್ಡಸ್ವಾಮಿ ಗೌಡ್ರಲ್ಲಿ ತುಂಬಾ ಕಳೆ ಅನ್ನೋದು ತುಂಬಾ ಇದೆ, ಸೌಮ್ಯ ಸ್ವಭಾವ, ಚಂದ್ರನಂತೆ ಅವರು ಯಾವತ್ತೂ ಕಂಗೊಳಿಸ್ತಾ ಇರ್ತಾರೆ. ಸುಮ್ಮನೆ ಎರಡು ಮಾತಿನ ಅವ್ರ ಬಗ್ಗೆ ಹೇಳಿಲ್ಲ. ಅವ್ರ ಮಕ್ಕದಲ್ಲಿ ಯಾವಾಗಲಾದ್ರೂ ನೋಡಿ, ಯಾರಾದ್ರೂ ನೋಡ್ಲಿ, ಅವರಲ್ಲಿ ಕಳೆ ತುಂಬಿಕೊಂಡಿರ್ತಾರೆ. ಸಾರ್ವಜನಿಕರಿಗೆ ಸೇವೆ ಮಾಡಬೇಕು, ಸಮಾಜದ ಸೇವೆ ಮಾಡಬೇಕು ಅಂತ ಅವರಲ್ಲಿ ತುರ್ತ ಜಾಸ್ತಿ ಇದೆ. ಏನಾದರೂ ಮಾಡಿ ನನ್ನ ತಾಲೂಕಿನಲ್ಲಿ ನಾನು ಗೆದ್ದು ನನ್ನ ಕೈಲಾದಷ್ಟು ಅಳಿಲ್ ಸೇವೆ ಮಾಡಬೇಕು, ನನ್ನ ಕರ್ತರು ಕಾರ್ಯಕರ್ತರಿಗೆ ಮತ್ತು ಜನರಿಗೆ ಎಲ್ಲರಿಗೂ ನಾವು ಮಾಡಬೇಕು ಅನ್ನೋ ಭಾವನೆ ಆಗಲಿ ತುಂಬ ತುಂಬ್ತಾ ಇದೆ. ದೇವರು ಏನೋ ಅವರ ದುರಾದೃಷ್ಟನೋ ಏನೋ ಕೈ ಕೊಟ್ಬಿಟ್ಟು ಈ ಸರಿ ಅವ್ರು ಆಯ್ಕೆ ಆಗಬೇಕಂತ ವ್ಯಕ್ತಿ ದುರಾದೃಷ್ಟ ವಸತ್ತು ಅವ್ರಿಗೆ ಕೈ ಕೊಟ್ಬಿಟ್ಟು ಅದೃಷ್ಟ ಕೈ ಕೊಟ್ಬಿಡ್ತು ಅವರಿಗೆ. ಎಂದೆಂದಿಗೂ ಅವ್ರ ಜೊತೆ ನಾನು ಎಂದೆಂದಿಗೂ ಅವ್ರ ಜೊತೆ ನಾವು ಇರ್ತೀರ ಒಂದು ವಿಚಾರ ವ್ಯಕ್ತಪಡಿಸ್ತಾ ಇದ್ದೀರಾ ತಾವು? ಎಂದಿಗೂ ಅವ್ರ ಜೊತೆಲೇನೆ ನಾವು. ನಾನು ಮೊದಲೇ ಹೇಳದ್ನಲ್ಲ, ನಾವು ಈ ಪಕ್ಷಕ್ಕೆ ಈ ಸಿದ್ಧಾಂತಕ್ಕೆ ನಿಷ್ಠೆಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ, ಭದ್ರಾಗಿದ್ದೀವಿ. ಸಂಬೋಧರು ನಮಗೆ ಈಗ ಹಿರಿಯ ಮುಖಂಡರು ಸೌಮ್ಯ ಸಭಾ ತಾಲೂಕಿನಲ್ಲಿ ದೊಡ್ಡ ಸಂಬೋಧರು ಅಂತ ಹೇಳಿದ್ರೆ
ಗೌರವಗಳನ್ನು ಕಂಡರೆ ತುಂಬ ಮರ್ಯಾದೆ ಗೌರವಪಟ್ಟೆ. ಕೊನೆಯದಾಗಿ ದೇವರಾಜರೇ, ತಮಗೆ ಕೇಳೋದಾದ್ರೆ ತಮ್ಮಲ್ಲಿರ್ತಕ್ಕಂತಹ ಒಂದು ರಾಜಕೀಯ ಬೆಳವಣಿಗೆಯನ್ನು ಕುರಿತು ತಮ್ಮಲ್ಲಿರ್ತಕ್ಕಂತಹ ಆಸಕ್ತಿ ಮನದೊಳಗೆ ಏನಿದೆ ಬಿಚ್ಚಿ ಹೇಳಿ ಸ್ವಲ್ಪ. ಸರ್, ಈಗ ನಾವು ಈಗ ನಮ್ಮ ತೆರವಾದಂತ ಒಂದು ಅಧ್ಯಕ್ಷಗಿರಿಗೆ ಅದ್ರಲ್ಲಿ ನಾವು ಒಬ್ರು ಆಕಾಂಕ್ಷಿ ಅಧ್ಯಕ್ಷರಿಗೆ ಆಕಾಂಕ್ಷಿ ನಂತರದಲ್ಲಿ ಅದು ವರಿಷ್ಠ ಬಿಟ್ಟಂತ ತೀರ್ಮಾನ ನಿಜ ಎಲ್ಲ ಆಕಾಂಕ್ಷಿಯಾಗಿದ್ದೀವಿ. ಕೊಟ್ಟರೆ ದೇವ್ರದಲ್ಲಿಂದ ಒಳ್ಳೆಯದು, ಕೊಟ್ಟಿಲ್ಲ ಅಂದ್ರೂ ಏನೋ ಸ್ಥಾನದಲ್ಲಿ ಒಂದು ಮಾತು ಏನಾದ್ರೂ ಒಂದು ಒಂದು ಒಳ್ಳೆ ಕಾರ್ಯಗಳು ಆ ಸ್ಥಾನಕ್ಕೆ ತಕ್ಕಂಗೆ ನಾವು ಮಾಡಬಹುದು ಕೊಟ್ಟರೆ ನಮ್ಮ ಜನಾಂಗ ನಾವು ಒಗ್ಗೂಡ್ಸಕ್ಕೆ ನಾನು ಆದಷ್ಟು ಪ್ರಯತ್ನ ಪಡ್ತೀವಿ. ಓಕೆ, ಈಗ ನನಗೊಂದು ಅಧಿಕಾರ ಸಿಕ್ತು ನಮ್ಮ ಇದರಲ್ಲಿ ತಾಲೂಕಿನಲ್ಲಿ ಒಂದು ಅಧ್ಯಕ್ಷ ಸ್ಥಾನ ಸಿಕ್ತು ಅಂದಾಗ ನಮ್ಮ ಜನಾಂಗನ ಸಂಘಟನೆ ಮಾಡಲಿಕ್ಕೆ ನಾವು ಭಾರಿ ಪ್ರಯತ್ನ ಮಾಡ್ತೀವಿ. ಅದು ಮುಂದಿನ ದಿನಗಳಲ್ಲಿ ನಮ್ಮ ದೊಡ್ಡಸಂಗೌಡರು ತುಂಬ ಅನುಕೂಲ ಆಗುತ್ತೆ. ಮುಂದಿನ ದಿನಗಳಲ್ಲಿ ಈಗ ಬರ್ತಕ್ಕಂಥ ಮುಂದಿನ ಈಗ ಟಿ ಪಿ ಸದಸ್ಯ ನಮಗೇನೋ ಕೊಟ್ಟರು ಒಂದು ಸದಸ್ಯತ್ವನ, ಅದರಲ್ಲಿ ಮುಂದಕ್ಕೆ ಈ ಜನದ ಸೇವೆ ನಾವು ಈಗಲಿಂದ ಮಾಡ್ಕೊಂಡು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಂತರದಲ್ಲಿ ನಮಗೆ ಜಿಲ್ಲಾ ಪಂಚಾಯತಿಗೆ ತುಂಬ ಆಕಾಂಕ್ಷಿಯಾಗಿದ್ದೀವಿ ನಾವು. ಆ ಸ್ಥಾನಕ್ಕೆ ಹೋಗ್ಬಿಟ್ಟು ಇನ್ನೂ ಜಾಸ್ತಿ ಕಾರ್ಯಗಳು ಮಾಡಿ ಈಗ ಇದರಲ್ಲಿ ನಮ್ಮ ತಾಲೂಕು ಪಂಚಾಯತಿಲಿ ಜನರಿಗೆ ನಾವು ಸರಿಯಾದ ರೀತಿಲಿ ಸ್ಪಂದಿಸ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ನಮಗೆ ಆ ಜೆಡ್ ಪಿಯಿಂದ ಏನಾದರೂ ಟಿಕೆಟ್ ಸಿಕ್ತು ಅಂತ, ಜಿಲ್ಲಾ ಪಂಚಾಯತಿಯಿಂದ ಟಿಕೆಟ್ ಸಿಕ್ತು ಅಂತ ಹೇಳಿದ್ರೆ ಜನರಿಗೆ ನಾವು ಇನ್ನೂ ಹತ್ತಿರ ಆಗಲಿಕ್ಕೆ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸೋಕ್ಕೆ ತುಂಬ ಅನುಕೂಲ ಆಗುತ್ತೆ ಅನ್ನೋದು ಒಂದು ನನ್ನ ಮನದಾಳದ ಮಾತು. ಈ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿಗೆ ಟಿಕೆಟ್ ಕೇಳಲಿಕ್ಕೆ ನಾನು ಅಭಿಲಾಷಿ ಆಗಿದ್ದೀನಿ. ಒಳ್ಳೆಯದಾಗಲಿ. ಓಕೆ ದೇವರಾಜ್ ಸರ್ ಅವರೇ, ತಾವು ತಮ್ಮ ರಾಜಕೀಯದ ಅನುಭವಗಳನ್ನು ಮತ್ತು ರಾಜಕೀಯದ ವಿಚಾರಗಳನ್ನು ನಮ್ಮ ಮುಂದೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಳ್ಳೋದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾದ ಸಲುವಾಗಿ ತಮ್ಮಿಬ್ಬರಿಗೂ ಹಾರ್ದಿಕ ಧನ್ಯವಾದಗಳು. ಪೂರ್ವಕ ತಾವು ಕೇಳಿದ್ರು ವೀಕ್ಷಕರೇ, ನಮ್ಮ ಇವತ್ತಿನ ಸಂದರ್ಶನದಲ್ಲಿದ್ದರು ಮೈಸೂರು ಜಿಲ್ಲೆಯ ಕೆಆರ್ ನಗರ ತಾಲೂಕಿನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ಸುಮಾರು 15 ವರ್ಷಗಳಿಂದ ಸತತವಾಗಿ ಸಮಾಜ ಸೇವೆಯನ್ನು ಮಾಡಿಕೊಂಡು ಬಂದಿರೋರು, ಹಾಲಿ ತಾಲೂಕು ಪಂಚಾಯತಿ ಸದಸ್ಯರ ಹಂಪಾಪುರ ಕ್ಷೇತ್ರದಿಂದ ಶ್ರೀಮತಿ ಸಿದ್ದಮ್ಮನವರು ಹಾಗೂ ಇವರ ಯಜಮಾನರಾದಂತಹ ಪಿ ಎಸ್ ದೇವರಾಜ್ರವರ ಮಾತುಗಳನ್ನು, ಇವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ಳಲು, ಇವರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಇಂದೇ ಲಾಗಿನ್ ಮಾಡಿ www.politiciansinindia.com ಗೆ. ಜೈ ಹಿಂದ್, ಜೈ ಕರ್ನಾಟಕ.